ಮೊದಲನೇದಾಗಿ ಕಾಂಗ್ರೆಸ್ ವಕ್ತಾರರು ಒಂದಿಷ್ಟು ಮಾಹಿತಿಗಳನ್ನು ಕೈಯಲ್ಲಿ ಇಟ್ಕೊಂಡು ಪದೇ ಪದೇ ಫೋಟೋಗಳು ತೋರಿಸ್ತಾ ಇರ್ತಕ್ಕಂಥದ್ದು ಅದು ಇವತ್ತು ಹೊಸದೇನಲ್ಲ, ಜಗಜ್ಜಾಹಿರಾಗಿರ್ತಕ್ಕಂಥದ್ದು. ಕೇಂದ್ರದಲ್ಲಿ ಹೋಗಿದ್ದಾರೆ, ಅಲ್ಲಿ ಬರ ಪರಿಹಾರದ ವಿಚಾರದಲ್ಲಿ ಮಾತಾಡಿರ್ತಕ್ಕಂಥದ್ದು ಸತ್ಯ. ಅವ್ರು ಇವತ್ತು ಫೋಟೋಗಳು ತೋರಿಸಿದ ತಕ್ಷಣ ಏನೋ ಬದಲಾವಣೆ ಆಗುತ್ತೆ ಅಂತಕ್ಕಂಥ ಮಾತಿಲ್ಲ. ಹರೀಶ್ ಅವರೇ, ಮುಂಗಾರು ಅವಧಿಯಲ್ಲಿ ಬರಗಾಲ ಘೋಷಣೆ ರಾಜ್ಯ ಸರ್ಕಾರ ಸಕಾಲದಲ್ಲಿ ಮಾಡದೇ ಇರೋದೇ ಇದಕ್ಕೆಲ್ಲ ಮೂಲ ಕಾರಣ. ಸಕಾಲದಲ್ಲಿ ಇವ್ರು ಮಾಡಿಲ್ಲ, ಸಕಾಲದಲ್ಲಿ ಬಂದು ಇದು ಕೇಳಿ ಸರ್ ಒಂದು ನಿಮಿಷ, ಟೈಮ್ ಇದೆ ಅಂತ ನೀವು ಹೇಳ್ತಾ ಇರ್ತಕ್ಕಂಥದಕ್ಕೆ ನಾನು ಕ್ಲೀನಾಗಿ ಅವ್ರಿಗೂ ನಿಮಗೂ ಸ್ಪಷ್ಟನೆ ಕೊಡ್ತೀನಿ. ಸಕಾಲದಲ್ಲಿ ಬರಗಾಲ ನಿರ್ವಹಣೆಯ ಬಗ್ಗೆ ಇವರು ಯಾವುದೇ ಕಾರಣಕ್ಕೂ ಕೇಂದ್ರಕ್ಕೆ ಇವರು ಮಾಹಿತಿ ಕೊಡಲಿಲ್ಲ. ವಿಳಂಬ ಆಯಿತು, ಅವ್ರು ಹೇಳೋದು ಸೆಪ್ಟೆಂಬರಲ್ಲಿ ನವಂಬರಲ್ಲಿ ಎಲ್ಲ ಡೇಟ್ಗಳ ಸಮೇತ ಅದೆಲ್ಲ ಪಕ್ಕ, ಅದರಲ್ಲೇ ಎರಡನೇ ಮಾತಿಲ್ಲ, ನನಗೇನು ತೋರಿಸ್ಬೇಕಾದ್ದೇನಿಲ್ಲ. ಯಾವಾಗ ಈ ಬರ ನಿರ್ವಹಣೆ ತಂಡ ಇತ್ತಲ್ವಾ, ಅದನ್ನು ವರದಿಯನ್ನು ಪರಿಶೀಲನೆ ಮಾಡುವಂಥ ಸಂದರ್ಭದಲ್ಲಿ ಕೇಂದ್ರದಲ್ಲಿ ಚುನಾವಣೆ ಘೋಷಣೆ ಆಯಿತು. ದಯಮಾಡಿ ಕಾಂಗ್ರೆಸ್ ಮಿತ್ರರು ಇದು ದಯವಿಟ್ಟು ಅರ್ಥ ಮಾಡ್ಕೋಬೇಕು. ಚುನಾವಣೆ ಘೋಷಣೆ ಆಯಿತು, ಚುನಾವಣೆ ಘೋಷಣೆ ಆದಂಥ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಕೇಂದ್ರ ಸರ್ಕಾರ ಅವ್ರ ಜೊತೆ ಮಾತುಕತೆ ನಡೆಸ್ತಕ್ಕಂಥ ಸಂದರ್ಭ ಇರೋದಿಲ್ಲ. ಚುನಾವಣಾ ಆಯೋಗಕ್ಕೆ ಇವರು ಕೇಂದ್ರ ಸರ್ಕಾರದಿಂದ ಈ ರೀತಿ ನಮಗೆ ಬರಗಾಲದ ವಿಚಾರದಲ್ಲಿ ಅಧ್ಯಯನ ತಂಡ ಅಧ್ಯಯನ ನಡೆಸ್ತಾ ಇದೆ ಅಂತ ಹೇಳಿ ಅವ್ರಿಗೆ ಲೆಟ್ರ್ ಕೊಟ್ಟಿರ್ತಕ್ಕಂಥದ್ದು ಸ್ಪಷ್ಟ. ಅವರೇನು ಅವ್ರ ಕನ್ಫ್ಯೂಷನ್ ಏನು ಬೇಡ, ಎಲ್ಲ ಡೀಟೇಲ್ಸ್ ಕೊಡ್ತಾ ಇದ್ದೀನಿ. ಅಂಕಿಅಂಶಗಳು ನಿಮಗಿಂತ ನಂತರ ಜಾಸ್ತಿ ಇದೆ, ಜಾಸ್ತಿ ಅಂಕಿಅಂಶಗಳಿದೆ. ಕೇಂದ್ರ ಸರ್ಕಾರದ ಅಧ್ಯಯನ ತಂಡ ಏನು ಅಧ್ಯಯನ ಮಾಡ್ತಾ ಇತ್ತು ಅಂಥ ಸಂದರ್ಭದಲ್ಲಿ ಯಾವಾಗ ಚುನಾವಣೆಗಳು ಘೋಷಣೆ ಆಯಿತು, ಚುನಾವಣೆ ಘೋಷಣೆ ಆದ ನಂತರ ಏನು ನೀತಿ ಸಂಹಿತೆ ಜಾರಿ ಆಯಿತು, ಆವಾಗ ಕೇಂದ್ರ ಸರ್ಕಾರನೇ ಒಂದು ಲೆಟ್ರ್ ಬರೆಯುತ್ತೆ ಚುನಾವಣಾ ಆಯೋಗಕ್ಕೆ, ದಯಮಾಡಿ ಈ ರೀತಿ ಕರ್ನಾಟಕ ರಾಜ್ಯದಲ್ಲಿ ಈ ರೀತಿ ಆಗಿರ್ತಕ್ಕಂಥದಕ್ಕೆ ಅವ್ರಿಗೆ ನಾವು ಹಣ ಬಿಡುಗಡೆ ಮಾಡಬೇಕು ಅಂತಂದರೆ ಇದುವರೆಗೂ ಅವರು ಚುನಾವಣಾ ಆಯೋಗದ ಒಂದು ನಿಮಿಷ, ಇದು ಸತ್ಯ, ಇದು ನನಗೆ ನಿಮಗೆ ಎಷ್ಟು ಗೊತ್ತು ನನಗೂ ಅಷ್ಟೇ ಗೊತ್ತು. ಚುನಾವಣಾ ಆಯೋಗ ಪತ್ರ ಬರೆದೇ ಸ್ವಲ್ಪ ತೋರಿಸಿ, ನಮ್ಮ ದಯಮಾಡಿ ಹೇಳ್ತೀನಿ ಒಂದು ನಿಮಿಷ ದಯವಿಟ್ಟು ಕೇಳಿ ಸರ್, ಕೇಳಿ ತೋರಿಸ್ತೀನಿ, ಅದನ್ನು ಹೇಳ್ತೀನಿ, ಇರಿ ಒಂದು ನಿಮಿಷ. ಇಲ್ಲ ಬರ್ತಿದ್ದಾರೆ, ಖಂಡಿತ ಕೇಂದ್ರ ಸರ್ಕಾರದಿಂದ ಬರ್ತಿದ್ದಾರೆ, ಯಾವುದೇ ಕಾರಣಕ್ಕೂ ಇದು ಸುಳ್ಳಲ್ಲ. ಕೇಂದ್ರ ಸರ್ಕಾರ ಯಾವೊಂದು ಚುನಾವಣಾ ಆಯೋಗಕ್ಕೆ ಒಂದು ಪತ್ರವನ್ನು ಬರೆದಿದ್ದಾರೆ, ಇದುವರೆಗೂ ಕೂಡ ಅವ್ರು ಯಾವುದೇ ಕಾರಣಕ್ಕೂ ಒಂದು ಲೆಟರ್ ಅನ್ನು ಬರೆದಿಲ್ಲ. ಈಗ ಲೆಟರ್ ಬರೆದಿದ್ದಕ್ಕೆ ಉತ್ತರ ಕೊಟ್ಟಿಲ್ಲ. ಇವಾಗ ಇವ್ರು ಮಾಡಿರ್ತಕ್ಕಂಥ ವಿಳಂಬ ಕಾರಣಕ್ಕೋಸ್ಕರನೇ ಇದೆಲ್ಲ ಆಗಿರ್ತಕ್ಕಂಥದ್ದು. ಇದೇನು ಅಂಕಿಅಂಶಗಳು ಹೊಸದೇನಲ್ಲ, ಅವ್ರು ತೋರಿಸ್ತಾ ಇರ್ತಕ್ಕಂಥ ಸತ್ಯನೇ, ಅದಕ್ಕಿಂತ ಜಾಸ್ತಿ ಅಂಕಿಅಂಶಗಳು ನಮ್ಮ ಹತ್ರನೂ ಇದೆ, ಅವರೇ ನಮ್ಗೆ ಹೇಳಬೇಕಾದ್ದು ಇಲ್ಲ. ಈಗ ಕೇಂದ್ರ, ಈಗ ನಾನೊಂದು ಮಾತು ಕೇಳ್ತಾ ಇದ್ದೀನಿ, ರಾಜ್ಯ ಸರ್ಕಾರದಲ್ಲಿ 924 ಜನ ಬರ ಬಂದ್ಬಿಟ್ಟು ರೈತರು ಸತ್ತೋದ್ರು, ಕೇವಲ 2,000 ರೂಪಾಯಿ ಕೊಡೋದಕ್ಕೂ ಇವರು ರಾಜ್ಯ ಸರ್ಕಾರದಲ್ಲಿ ಹಣ ಇರಲಿಲ್ಲ. ಆ 2,000 ರೂಪಾಯಿಗಳು ಕೊಟ್ಟಿರ್ತಕ್ಕಂಥದ್ದು ಕೂಡ ಕೇಂದ್ರ ಅನುದಾನದಿಂದ ಕೊಟ್ಟಿರ್ತಕ್ಕಂಥದ್ದೇ. ಇವ್ರು ಕೊಟ್ಟಿರ್ತಕ್ಕಂಥದ್ದು ಏನು ಅಲ್ಲ, ಒಂದು ನಿಮಿಷ, ಇದು ಸುಳ್ಳಿದು ನೋಡೋ, ಒಂದು ನಿಮಿಷ, ಎಲ್ಲಿಂದ ಬರುತ್ತೆ ಫಂಡ್, ಎಲ್ಲಿಂದ ಬರುತ್ತೆ, ಎಲ್ಲಿಂದ ಬರುತ್ತೆ ಫಂಡ್, ಆ ಫಂಡ್ ಎಲ್ಲಿಂದ ಬರುತ್ತೆ ಸರ್, ಎಸ್ಡಿಆರ್ಎಫ್ ಫಂಡ್ ಎಲ್ಲಿಂದ ಬರುತ್ತೆ, ಬರೋದು ಕೇಂದ್ರದಿಂದಾನೇ ಫಂಡ್ ಬರೋದು. ದಯವಿಟ್ಟು ಅವ್ರಿಗೆ ಸ್ವಲ್ಪ ಮನವರಿಕೆ ಮಾಡಿಕೊಡ್ತಾ ಇದ್ದೀನಿ. ನೋಡಿ, ಇನ್ನೂ ಒಂದು ಮಾತನ್ನು ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ನಿರ್ಮಲಾ ಸೀತಾರಾಮನ್ ಅವರು ಕೂಡ ಹೇಳೋಕ್ಕಿಂತ ಮೊದಲು ನಾವು ಒಂದೆರಡು ಡಿಬೇಟಲ್ಲಿ ತಮ್ಮ ಮುಂದೆ ನಾವು ಇನ್ನೊಂದು ಸ್ಟುಡಿಯೋಲಿದ್ದಾಗ ಮಾತಾಡಿದ್ದೀವಿ. ನಾನು ಕೇಳ್ತಾ ಇರ್ತಕ್ಕಂಥದ್ದು, ನಮ್ಮದು ಒಕ್ಕೂಟದ ವ್ಯವಸ್ಥೆಯಲ್ಲಿ ನಾವೆಲ್ಲರೂ ಇದ್ದೀವಿ, ಒಕ್ಕೂಟದ ವ್ಯವಸ್ಥೆಯಲ್ಲಿ ನಾವೆಲ್ಲ ಇರೋಂಥ ಸಂದರ್ಭದಲ್ಲಿ ನಾನು ಆವತ್ತೇ ತಮಗೊಂದು ಮಾತು ಹೇಳಿದ್ದೆ, ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ತೆರಿಗೆ ಹೋಗ್ತಾ ಇರ್ತಕ್ಕಂಥದ್ದು ಬೆಂಗಳೂರಿಂದ. ಬೆಂಗಳೂರಲ್ಲಿ ಮೂಲಭೂತ ಸೌಕರ್ಯಗಳು ಇವತ್ತಿಗೂ ಕೂಡ ಇಲ್ಲ, 2000 ಇಸ್ವೆ ಮೂಲಭೂತ ಸೌಕರ್ಯಗಳೇ ನಮ್ಮಲ್ಲಿ ಇರ್ತಕ್ಕಂಥದ್ದು. ಆದರೂ ಹೆಚ್ಚಿನ ತೆರಿಗೆ ಕರ್ನಾಟಕ ರಾಜ್ಯದಲ್ಲಿ ಬೆಂಗಳೂರಿಂದನೇ ಹೋಯ್ತಾ ಇರೋದು. ತಗೊಂಡೋಗಾದ್ರೆ ಬೇರೆ ಬೇರೆ ಜಿಲ್ಲೆಗಳು ಕೊಡ್ತಾ ಇದ್ರೆ ಆಗೋದು, ಇದೇನು ಅರ್ಥ ಆಗಾದ್ರೆ ಕರ್ನಾಟಕಕ್ಕೊಂದು ನೀತಿ, ಕೇಂದ್ರಕ್ಕೊಂದು ನೀತಿನೇ ಆಗಾದ್ರೆ. ದಯವಿಟ್ಟು ಎಲ್ಲೆಲ್ಲಿ ನಮ್ಮ ದೇಶದಲ್ಲಿ ಎಲ್ಲಿ ನಮಗೆ ಈ ಬರ ಆಗಿರ್ಬೋದು, 12 ವಿಪತ್ತುಗಳಿರುತ್ತೆ, ಈ 12 ವಿಪತ್ತುಗಳಲ್ಲಿ ಯಾವುದೇ ಆದ್ರೂ ಅದೊಂದು ಪ್ರಕೃತಿ ವಿಕೋಪ ಆಗಿರ್ಬೋದು, ಬರ ಆಗಿರ್ಬೋದು, ನೀರಿನ ಸಮಸ್ಯೆ, ಈ ರೀತಿ ಅನೇಕ ವಿಪತ್ತುಗಳಿದ್ದಂಥ ಸಂದರ್ಭದಲ್ಲಿ ಎಲ್ಲಿ ಆ ಪರಿಸ್ಥಿತಿ ಇರುತ್ತೋ ಆ ಪರಿಸ್ಥಿತಿಗೆ ಅನುಗುಣವಾಗಿ ಕೇಂದ್ರ ಸರ್ಕಾರ NDRF ಫಂಡನ್ನು ಮಾಡಲೇಬೇಕಾಗ್ತದೆ. ಆದರೆ ಇವರು ವಿಳಂಬ ನೀತಿಯಿಂದ ಇವತ್ತು ಪರಿಸ್ಥಿತಿ ಹೀಗಾಯಿತು. ಯಾವಾಗ ಅಧ್ಯಯನ ಮಾಡ್ತಕ್ಕಂಥ ತಂಡ ಶುರು ಮಾಡೋದು ಅಧ್ಯಯನ ಮಾಡೋದಕ್ಕೆ, ಅದೇ ಸಂದರ್ಭದಲ್ಲಿ ಚುನಾವಣೆಗಳು ಘೋಷಣೆ ಆಯಿತು, ಈಗ ಅವ್ರಿಗೆ ಪತ್ರ ಕೂಡ ಬರೆದಿದ್ದಾರೆ, ಆದಷ್ಟು ಬೇಗ ಕೂಡ 15ನೇ ಚುನಾವಣೆ ಆಯೋಗದಲ್ಲಿ ವಿಶೇಷ ಅನುದಾನ ಯಾರಿಗೂ ಕೊಟ್ಟಿಲ್ಲ ಅಂತಕ್ಕಂಥದ್ದು ಕಾಂಗ್ರೆಸ್ ಮಿತ್ರರಿಗೆ ನಾನು ಹೇಳ್ತಕ್ಕಂಥದ್ದು ಸ್ಪಷ್ಟವಾಗಿ ತಿಳ್ಕೊಳ್ಳಿ. ಅವರು ಯಾವುದೇ ರಾಜ್ಯಕ್ಕೂ ಕೂಡ ಕೊಟ್ಟಿಲ್ಲ, ದಯವಿಟ್ಟು ತಮಗೆ ಮನವರಿಕೆ ಇರಲಿ. ಹಾಗಾಗಿ ಒಂದು ನಿಮಿಷ ಹೇಳ್ತಾ ಇದ್ದೀನಿ ಸರ್,
ಇದು ಖಂಡಿತ ಆಗುತ್ತೆ. ಇವರು ವಿಳಂಬ ಮಾಡಿರೋದ್ರಿಂದಾನೇ ಇವತ್ತು ಈ ಪರಿಸ್ಥಿತಿ ಆಗಿರ್ತಕ್ಕಂಥ ಕರ್ನಾಟಕ ರಾಜ್ಯಕ್ಕೆ ಅಂತಕ್ಕಂಥ. ಯಾಕೆ ಅಂತಂದ್ರೆ ಇವರಿಗೆ ಯಾವುದೇ ಕಾರಣಕ್ಕೂ ಕೂಡ ರಾಜ್ಯದ ಜನತೆ ಮೇಲೆ ಕಾಳಜಿ ಇಲ್ಲ ಮೊದಲಿಂದ ಕೂಡ.